ರಾಜ್ಯದಲ್ಲಿ ಮುಂಗಾರು ಮಳೆಯಿಂದಾಗಿ ಜಲಾಶಯಗಳು ಭರ್ತಿಯಾಗಿವೆ. ಹೀಗಾಗಿ ಅಲ್ಲಲ್ಲಿ ಆಯಾ ಜಿಲ್ಲೆಯ ಉಸ್ತುವಾರಿಗಳು ಜಲಾಶಯಗಳಿಗೆ ಬಾಗಿಲವನ್ನ ಅರ್ಪಿಸಿದ್ದಾರೆ. ಆದರೆ ಆಲಮಟ್ಟಿ ಜಲಾಶಯ ಒಂದು ಬಾಕಿ ಉಳಿದಿರುವ ಕಾರಣದಿಂದಾಗಿ ಇಂದು ಸಿಎಂ ಸಿದ್ದರಾಮಯ್ಯನವರು ಮತ್ತು ಸಚಿವರಾಗಿರುವಂತಹ ತಿಮ್ಮಾಪೂರ್ ಇಬ್ರು ಕೂಡ ಒಟ್ಟಿಗೆ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಕಾರ್ಯಕ್ರಮ ಜರುಗಿತು, ಅಲ್ಲಿ ಬಾಗಿನ ಯಾವ ರೀತಿ ಅರ್ಪಿಸಿದ್ದಾರೆ, ಪೂಜೆ ಯಾವ ರೀತಿ ನಡೀತು ಅನ್ನೋದನ್ನ ನೋಡೋಣ.